Thank you.
ಹದಿನೇಳನೇ ವಾರ್ಷಿಕೋತ್ಸವದ ಮೂರನೇ ದಿವಸದ ಬೆಳಗ್ಗಿನ ಪ್ರೋಗ್ರಾಮ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ವೆಬ್ಕ್ಯಾಸ್ಟ್ ವ್ಯೂಯರ್ಸ್ಗೂ ಆದರದ ಸ್ವಾಗತ. ಇವರು ಏನು ನುಡಿಸಿದ್ದಾರೆ ಅಂತ ಒಂದು ಸ್ವಲ್ಪ ಅದರ ಹಿನ್ನೆಲೆ ಹೇಳ್ಕೊಂಬರ್ತೀನಿ. 80s ಇದೊಂದು ಪಲ್ಲವಿ ಅದ್ಭುತವಾಗಿ ಎಲ್ಲಿ ಹಾಡಿದ್ರೂ ನಾವು ಹೋಗಿ ಕೇಳ್ತಾ ಇದ್ವಿ. ಟಿ ಎನ್ ಶೇಷಗೋಪಾಲನ್ ಸರ್ ಅವರ ಒಂದು ಪಲ್ಲವಿ ಇದು. ಇದು ಒಂಥರ ಗೋಲ್ಡನ್ ಪಲ್ಲವಿ. 80s ಆ ಕ್ಯಾಸೆಟ್ಟು ರವಿಶಂಕರ್ ಶರ್ಮಾ ಅವ್ರ ಹತ್ರ ಇತ್ತು. ಅದು ಅವ್ರ ಹತ್ರ ಇಸ್ಕೊಂಡು ಅದನ್ನು ಕಲ್ತ್ಕೊಂಡು ನಾವಿಬ್ಬರು ಸುಮಾರು ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದನ್ನು ನಮ್ಮ ಶಿಷ್ಯರಿಗೂ ಹೇಳ್ಕೊಡ್ಬೇಕು ಅಂತ ಆಸೆ ಆಯಿತು. ಅದನ್ನು ಹೇಳಿಕೊಟ್ಟು ಇವತ್ತು ಅವ್ರನ್ನ ಅದನ್ನು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ. ಅದನ್ನು ಹಾಡು ತೋರಿಸಿದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅಂತ ಹೇಳಿದ್ದೆ. ನಾನು ಇಬ್ಬರಿಗೆ ಮಾತ್ರ ಹಾಡಕ್ಕೆ ಹೇಳಿದೆ, ಬಟ್ ಅಷ್ಟು ಜನ ಒಂದು ಸಂತೋಷವಾಗಿ ಅದನ್ನು ಹಾಡಿದ್ದು ನನಗೆ ಒಂದು ಆನಂದವಾಯಿತು. ಇವತ್ತು ಕೇಳಿ, ಅದನ್ನು ಮೂರು ಕಾಲ ನುಡಿಸೋದು ತುಂಬ ಕಷ್ಟ. ಈ ಪಲ್ಲವಿ ಅಂದರೆ ಇವತ್ತು ಅವ್ರಿಗೆ ಎಲ್ಲ ಕಂಡೀಷನ್ಸು ಫೇವರಬಲ್ ಆಗಿದೆ. ಏನಂದರೆ ಪಲ್ಲವಿ ಮುಂಚೆನೇ ಗೊತ್ತಿತ್ತು, ಪಲ್ಲವಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಜಾಗ ಇತ್ತು, ಮತ್ತು ಇಲ್ಲಿ ತಾಳ ಹಾಕೋರು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ತಾಳ ಹಾಕ್ತಾಯಿದ್ರು. ಎಲ್ಲ ಫೇವರಬಲ್ ಆಗಿದ್ದಾಗ ಕೂಡ ನಮಗೆ ಒದಗಿ ಬರಬೇಕು, ಒದಗಿ ಬಂದಿದೆ, ಚೆನ್ನಾಗಿ ನುಡಿಸಿದ್ದಾರೆ. ಇದಿಷ್ಟು ಫೇವರಬಲ್ ಆಗಿ ಇಲ್ಲದೇ ಇದ್ದರೆ ಏನು ಮಾಡ್ತಾರೆ ಅನ್ನೋದು ಅದು ಅವ್ರಿಗೆ ಬಿಟ್ಟಿದ್ದು. ಅದು ನಾವೇನು ಮಾಡೋಕ್ಕಾಗಲ್ಲ, ನಾವು ಕೆಳಗಡೆ ಕೂತಿರ್ಬೇಕು, ನುಡಿಸ್ತಾ ಇರಬೇಕಾದ್ರೆ ಅವರೇ ನುಡಿಸ್ಬೇಕು ಪಲ್ಲವಿಗೆ. ಇದು ಒಂದು ಥಾಟ್ ಪ್ರೊಸೆಸ್ ಅಷ್ಟೇ ಅವ್ರಿಗೆ. ಹೀಗೆಲ್ಲ ಇರುತ್ತೆ ಪಲ್ಲವಿನಲ್ಲಿ, ಇದೊಂದು ಮಿನಿಮಮ್ ರಿಕ್ವೈರ್ಮೆಂಟ್ ಪಲ್ಲವಿಲಿ ನುಡಿಸೋದಕ್ಕೆ ಅಂತ ಒಂದು ಪಾಠ ಅವ್ರಿಗೆ. ಭಾಳ ಚೆನ್ನಾಗಿ ನಿರೂಪಣೆ ಮಾಡಿದ್ದಾರೆ. ನನ್ನ ಶಿಷ್ಯರು ಅಂತ ನಾನು ಹೇಳ್ಕೊಳ್ತಾ ಇಲ್ಲ, ನಿಮಗೆ ಗೊತ್ತಾಗಿದೆ. ಅದು ಸಂತೋಷವಾಗಿ ಲವಲವಿಕೆಯಿಂದ ಎಲ್ಲ ಪೋರ್ಷನ್ಸು ತೋರಿಸಿದ್ದಾರೆ ನಿಮಗೆ. ಗಿವ್ ದೆಮ್ ಎ ವೆರಿ ಬಿಗ್ ಹ್ಯಾಂಡ್ ಒನ್ಸ್ ಅಗೇನ್. ವೆರಿ ಹ್ಯಾಪಿ. ನಮ್ಮ ರಕ್ಷಿತ್ ಶರ್ಮಾ, ರವಿಶಂಕರ್ ಶರ್ಮಾ ಅವ್ರ ಮಗ, ಅಶ್ವಿನ್ ನಾಯರ್, ವೀಣಾ ಧನ್ಯ, ವೆರಿ ಫೇಮಸ್ ಆ್ಯಂಡ್ ಪಾಪ್ಯುಲರ್ ಡ್ಯಾನ್ಸರ್ಸ್, ಮೋಹಿನಿ ಅಟ್ಟಂ ಆ್ಯಂಡ್ ಭರತನಾಟ್ಯಂನಲ್ಲಿ ಎಕ್ಸ್ಪೋನೆಂಟ್ಸ್ ಅವರು ಇವತ್ತು. ಅವರ ತಮ್ಮ ಹಾಗೆ ನಮ್ಮ ಶ್ರೀರಾಮ್, ಅವನು ಇಂಜಿನಿಯರಿಂಗ್ನಲ್ಲಿ ಡಿಸ್ಟಿಂಕ್ಷನ್ನು, ಅವನು ಇನ್ನೂ ಫೈನಲ್ ಇಯರ್ ಮಾಡ್ತಾ ಇದ್ದಾನೆ. ಅವನು ಉಡುಪಿನಲ್ಲಿದ್ದಾನೆ. ಲಾಸ್ಟ್ ಒಂದು 3-4 days ಮಾತ್ರ ಅವನು ಇವ್ರ ಜೊತೆ ಜಾಯಿನ್ ಆಗಿ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾನೆ. ವೆರಿ ಹ್ಯಾಪಿ. ಹಾಗೆ ನಮ್ಮ ಹರಿಶಂಕರ್ ಮೆನನ್ ಈಸ್ ಎ ರ್ಯಾಂಕ್ ಹೋಲ್ಡರ್ ಇನ್ ದಿ ಇಂಜಿನಿಯರಿಂಗ್. ಜಸ್ಟ್ ನೌ ಹಿ ಹಸ್ ಫಿನಿಶ್ಡ್ ಇಸ್ ಇಂಜಿನಿಯರಿಂಗ್ ವಿತ್ ಮಾಸ್ಟರ್ಸ್ ಡಿಗ್ರಿ. ಕೊಯಮತ್ತೂರಿನಲ್ಲಿದ್ದ ಅವನು ಇವಾಗ ಇಲ್ಲಿ ಬಂದು ಇವಾಗ ಈಸ್ ಇನ್ ಡೈಲಮ ವೆದರ್ ಟು ಟೇಕ್ ಮೃದಂಗಮ್ ಆಸ್ ಪ್ರೊಫೆಷನ್ ಆರ್ ವೋಕಲ್ ಆಸ್ ಪ್ರೊಫೆಷನ್. ಇನ್ನೂ ಅವ್ನು ಡಿಸೈಡ್ ಮಾಡಿಲ್ಲ ಅದನ್ನು. ಹಾಗೆ ರೋಹಿತ್ ಡಿಸ್ಟಿಂಕ್ಷನ್, ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್. ನಾನು ಮಧ್ಯ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ಎದ್ದು ನಮಸ್ಕಾರ ಮಾಡುವ ಎಲ್ಲರಿಗೂ. ಅವನ ಬಗ್ಗೆ ಒಂದು ವಿಶೇಷವಾಗಿ ಒಂದು ಸಮಾಚಾರ ಹೇಳಬೇಕು. ಇಷ್ಟು ಯಂಗ್ ಏಜ್ನಲ್ಲಿ ಅವನು ಇಂಜಿನಿಯರಿಂಗ್ ಡಿಸ್ಟಿಂಕ್ಷನ್ ಬಂದ್ರೂ ಅವನ್ನ ಫಾರಿನಿಗೆ ಕಳ್ಸೋಕೆ ಅವ್ರ ತಂದೆ ತಾಯಿ ರೆಡಿ ಇದ್ದರೂ ಕೂಡ ನನಗೆ ಬೇಡ ಅದು ಇವಾಗ ಅಂದ್ಬಿಟ್ಟು ಸೋಷಿಯಲ್ ಸರ್ವಿಸ್ನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ ನಾನು ಈ ಒಂದು ಏಜಲ್ಲಿ 22-23 ಅಷ್ಟೇ ಅವನಿಗೆ. ಆಮೇಲೆ ಅದರಲ್ಲಿ ಹಿ ಹ್ಯಾಸ್ ಬೀನ್ ವೆರಿ ಸಕ್ಸಸ್ಫುಲ್. ಏನು ಅವನ ಕೆಲಸ ಅಂದರೆ, ಈ ಬಹಳ ಬಡ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಪಾಠ ಹೇಳ್ಕೊಡೋಕ್ಕೆ ಯಾರೂ ಇಲ್ಲ, ಚೆನ್ನಾಗಿ ಪಾಠ ಹೇಳ್ಕೊಡೋಕ್ಕೆ ಯಾರೂ ಇಲ್ಲ ಅಂದರೆ ಈ ಥರ ಒಂದು ತಿಳ್ಕೊಂಡಿರೋರು. ಈ ಕೆಲಸನ ಇವರೊಂದು 4 ಜನ ಸೇರಿಕೊಂಡು ಫಸ್ಟ್ ಕ್ಲಾಸಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ದೇ ಆರ್ ಗೆಟ್ಟಿಂಗ್ ವೆರಿ ಗುಡ್ ಪ್ಯಾಟ್ಸ್ ಫ್ರಮ್ ಆಲ್ ಓವರ್ ದಿ ವರ್ಲ್ಡ್. ದಟ್ ಈಸ್ ಈಸ್ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ ಅಪಾರ್ಟ್ ಫ್ರಮ್ ಮ್ಯೂಸಿಕ್. ವೆರಿ ಗುಡ್ ರೋಹಿತ್. ನಮ್ಮ ಅಭಿಜಿತ್ ಸುರುಳಿ ಗಣೇಶ್ ಮೂರ್ತಿ ಅವ್ರ ಶಿಷ್ಯ, ಈಗ ಒಂದು 2-3 ವರ್ಷದಿಂದ ನನ್ನ ಹತ್ರ ಬರ್ತಾಯಿದ್ದಾನೆ. ಅವರೇ ಕಳಿಸ್ಕೊಟ್ರು ಇಲ್ಲಿ. ಭಾಳ ಚೆನ್ನಾಗಿ ಮೃದಂಗ ಘಟ ಎರಡು ನುಡಿಸ್ತಾನೆ. ಒಂದು ಸೀರಿಯಸ್ಸಾಗಿ ನುಡಿಸ್ತಾನೆ, ಒಳ್ಳೆ ಪ್ರಾಕ್ಟೀಸ್ ಮಾಡ್ತಾನೆ. ಏನೇ ಆದ್ರೂ ನಮಗೆ ಹೇಳ್ಕೊಡೋಕ್ಕೆ ಮಾತ್ರ ಸಾಧ್ಯ ಅಷ್ಟೇ, ಮಿಕ್ಕಿದ್ದೆಲ್ಲ ಅವರೇ ಡೆವಲಪ್ ಮಾಡ್ಕೋಬೇಕು, ನಮ್ಮ ಕೈಯಲ್ಲಿ ಏನೂ ಇಲ್ಲ. ಅವ್ರು ಎಷ್ಟು ಇಂಟ್ರೆಸ್ಟ್ ತೋರಿಸ್ತಾರೆ, ಅವ್ರು ಎಷ್ಟು ಸಾಧನೆ ಮಾಡ್ತಾರೆ, ಅಷ್ಟು ಗ್ಯಾರಂಟಿ ಅವ್ರಿಗೆ ಫಲ ಸಿಕ್ಕತ್ತೆ ಅಂತ ನನ್ನ ಅನುಭವ. ಅದರಿಂದ ಎಲ್ಲರೂ ಸೀರಿಯಸ್ಸಾಗೆ ಮಾಡಿ ಒಳ್ಳೆಯದಾಗಲಿ ಲೈಫ್ನಲ್ಲಿ, ಚೆನ್ನಾಗೆ ಮೃದಂಗ ನುಡಿಸಿ ಒಳ್ಳೆ ಖ್ಯಾತಿಗೆ ಬನ್ನಿ. ಆಲ್ ದಿ ಬೆಸ್ಟ್ ಟು ಯು.